साप, अस्वल, अजगर यासारखे प्राणी पाहून अनेकांची घाबरगुंडी उडते. मात्र कर्नाटकच्या विजयनगर जिल्ह्यातील इगलागी गावातील वेणुगोपाल गेल्या 30 वर्षापासून सातत्याने सापांसह विविध प्राण्यांना वाचवण्याचं काम करतायत. वेणुगोपाल 1990 पासून साप आणि इतरही प्राण्यांना वाचवण्याचे काम करत आहेत. याशिवाय विविध प्रकारच्या कोंबड्या, बदक आणि मासे यांचेही पालन ते त्यांच्या शेतात करतायत. ಸರ್, ನಾನು ಸ್ಟಾರ್ಟ್ ಮಾಡಿದ್ದು ಸುಮಾರು 1990 ಸುಮಾರು ಒಂದು 30 ವರ್ಷ ಆಯಿತು ಪ್ರೆಸೆಂಟ್ ಇವತ್ತು ಡೇಟಿಗೆ. ಹಾವು ಅಂತಂದರೆ ಸುಮಾರು ಒಂದು 20-25 ಸಾವಿರ ಹಾವು ಆಗಿರ್ಬೋದು. ಆಮೇಲೆ ಬರೀ ಹಾವುಗಳು ಹಂಗೆ ಅಂತಲ್ಲ, ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿಗಳು ತೊಂದರೆ ಆದರೂ ಕೂಡ ನಾನು ಅದನ್ನು ಹೋಗಿ ರಕ್ಷಣೆ ಮಾಡಿದಂಥ ಕೆಲಸ ಮಾಡ್ತಾ ಇದ್ದೇನೆ. ಏಕದಾ ತೆ ಆಪಲ್ಯಾ ವಡಿಲಾನ್ಸೋಬತ್ ಶೇತಾತ್ ಜೇವಣ ಕರತ್ ಹೋತೆ. ತ್ಯಾವೇಳಿ ಪಕ್ಷಿ ಆಪಲ್ಯಾ ಅಂಡ್ಯಾಂಚೆ ಸಂರಕ್ಷಣ ಕರಣ್ಯಾಸಾಠಿ ಸಾಪಾಲಾ ಮಾರತ್ ಹೋತೆ. हे पाहून त्यांच्या वडिलांनी त्यांना त्या सापाला पकडून डब्यात बंद करण्यासाठी सांगितलं आणि तेव्हापासूनच वेणुगोपाल यांना सापांना वाचवण्याचा छंद जडला. इगो हव्यास अंतंद्रे नावेल फस्टिगे तोट माबकदाग नम तंजल ऊट तोमंदिद ननगे ऊट तोमंदाग ओंदु केरे पास आगतायत मध्यदल्लि अदक्केल्ल ई मैना गोयगळेल्ल अदक्के हिंबालसि कुक्तायितु. ಯಾಕೆ ಕುಕ್ತವೆ ಅಂತಂದರೆ ಅದು ಮೊಟ್ಟೆಗಳು ಬರಬಾರ್ದಂತ ಕುಕ್ತವೆ, ಹಂಗಾಗಿ ಗಾಯ ತಪ್ಪಿಸ್ತವೆ. ಅದು ನಮ್ಮ ತಂದೆ ನೋಡಿ ಅದು ಕುಕ್ಕಿ ಕುಕ್ಕಿ ಗಾಯ ಮಾಡಿಬಿಡ್ತವೆ, ಸ್ವಲ್ಪ ಹೋಗಿ ಅದನ್ನು ಹಿಡಿದ್ಬಿಟ್ಟು ಡಬ್ಬದಲ್ಲಿ ಹಾಕು ರಾತ್ರಿ ಕೆಮ್ಮೆ ಬಿಟ್ಬಿಡು, ಯಾಕಂದರೆ ರಾತ್ರಿ ಪಕ್ಷಿ ಇರೋದಲ್ಲ, ಹಂಗಾಗಿ ರಾತ್ರಿ ಕೆಮ್ಮೆ ಬಿಡು ಸೇಫಾಗಿ ಹೋಗುತ್ತೆ ಅಂದರು. ಅಲ್ಲಿ ಕೇಳಿದೆ ನಾನು ಮತ್ತೆ ಅದು ಕಚ್ಚಿ ತಟ್ಟ ಅಂದರು. ಸುಮಾರು 8-8 ವರೆಗೆ ಇತ್ತು ಹಾವು, ವಿಷಕ್ಕಾಗಿ ಎಲ್ಲ ಅದು ಕಚ್ಚಿದ್ರು ಏನಾಗಲ್ಲ ಹೋಗೋಣ. या 30 वर्षात त्यांनी सापांशिवाय मगर, माकड आणि अस्वलांना वाचवून त्यांना जंगलात मुक्त केलंय. त्यांनी कर्नाटक जिल्ह्यात अनेक सापांसह विविध प्राण्यांना वाचविले आहे. वनविभागाच्या अधिकाऱ्यांकडूनही या कामात वेणुगोपालला मदत मिळाली आहे. ಸುಮಾರು ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ ಆಲ್ಮೋಸ್ಟ್ ಎಲ್ಲ ಹೋಗಿದ್ದೀನಿ. ಆಮೇಲೆ ಆನೆಕಲ್ಲು ಆ ಕಡೆಲ್ಲ ಹೋಗಿ ಕಲಗಿ ಮತ್ತೆ ಕಲಗಿಗಳ ಬಗ್ಗೆ ಆಯಿತು, ಈ ಕಡೆ ಲೋಕಲ್ ಚರಿಕೆಗಳ ಬಗ್ಗೆ ಆಯಿತು, ಈ ಕಾಕ್ಬಾಲ್ ಆಯಿತು, ಅಲ್ಲ ಕಂಟಿನ್ಯೂ ಮಾಡಿದ್ದೀನಿ. ಅನೇಕದಾ ವೇಣುಗೋಪಾಲ್ ಯನ್ನಾ ಸರ್ಪದಂಶಹೀ ಝಾಲಾಯ್, ತರಿಹೀ ತ್ಯಾನ್ನಾ ವಾಚವಣ್ಯಾಸಾಠಿ ತ್ಯಾಂಚಿ ಧಡಪಡ ಆಜಹೀ ಕಾಯಂ ಆಹೆ. ತೆ ಅನೇಕ ವರ್ಷಪಾಸೂನ್ ನಿಸ್ವಾರ್ಥ ಭಾವನೆತೂನ್ ಹೇ ಕಾಮ್ ಕರ್ತಾಯಿತ್. ಬ್ಯೂರೋ ರಿಪೋರ್ಟ್, ಇಟಿವಿ ಭಾರತ್. ताजा घडामोडींसाठी डाउनलोड करा ईटीव्ही भारत ॲप.